ಹಾಯ್ ಮಕ್ಕಳೇ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಚಿಗುರು ಪಾಠವನ್ನ ನೋಡ್ತಾ ಇದ್ವಿ ಚಿಗುರು ಪಾಠವನ್ನ ಪೇಜ್ ನಂಬರ್ ತರ್ಟಿ ವರೆಗೆ ಮಾತ್ರ ತಿಳ್ಕೊಂಡಿದ್ವಿ ಹಾಗಾದರೆ ಅದರ ಮುಂದುವರೆದ ಭಾಗವನ್ನು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ ಎಲ್ಲರೂ ಕೂಡ ಪೇಜ್ ನಂಬರ್ ತರ್ಟಿ ಒನ್ ಓಪನ್ ಮಾಡಿ ಓಪನ್ ಮಾಡಿದ್ರಿ ಅಲ್ವಾ ಓಕೆ ನೋಡಿ ಶಾಲಾ ಪತ್ರಿಕೆ ಚಿಗುರು ಜೂನ್ ಎರಡು ಸಾವಿರದ ಹದಿನೇಳು ನಿಮಗಿದು ತಿಳಿದಿರಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ರೂಪಿಸಿದ ಯೋಜನೆಯಿಂದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಕೃಷ್ಣರಾಜ ಆಣೆಕಟ್ಟು ಕಟ್ಟಿದ್ದಾರೆ ಇದರಿಂದ ಆ ಭಾಗದ ರೈತರಿಗೆ ತುಂಬಾ ಅನುಕೂಲವಾಗಿದೆ ಇದನ್ನು ಬರೆದವರು ನಾಲ್ಕನೇ ತರಗತಿ ನೋಡಿ ಮಕ್ಕಳೇ ಸರ್ ಎಂ ವಿಶ್ವೇಶ್ವರಯ್ಯನವರು ಒಬ್ಬ ವಿಜ್ಞಾನಿಯಾಗಿದ್ದರು ಇವರು ರೂಪಿಸಿರ್ತಕ್ಕಂತಹ ಒಂದು ಏನು ಆಣೆಕಟ್ಟು ಎಲ್ಲಿದೆ ಅಂತ ಅಂದ್ರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿದೆ ಈ ಆಣೆಕಟ್ಟಿನ ಹೆಸರು ಏನಪ್ಪಾ ಅಂತ ಅಂದ್ರೆ ಕೃಷ್ಣರಾಜ ಆಣೆಕಟ್ಟು ಕೆ ಆರ್ ಎಸ್ ಡ್ಯಾಮ್ ಅಂತ ಹೇಳ್ತೀವಲ್ವಾ ಅದು ಮಕ್ಕಳೇ ಕೃಷ್ಣರಾಜ ಆಣೆಕಟ್ಟು ಈ ಕೃಷ್ಣರಾಜ ಆಣೆಕಟ್ಟನ್ನ ಕಟ್ಟಿದವರು ಕಟ್ಟಿಸಿದವರು ಯಾರಪ್ಪ ಅಂತ ಅಂದ್ರೆ ವಿಶ್ವೇಶ್ವರಯ್ಯನವರು ಗೊತ್ತಾಯ್ತಾ ಹಾಗೆ ಇದರಿಂದ ಈ ಒಂದು ಅಣೆಕಟ್ಟಿನಿಂದ ಆ ಭಾಗದ ರೈತರಿಗೆ ತುಂಬಾ ಅನುಕೂಲವಾಗಿದೆ ಏನಕ್ಕೆ ಅನುಕೂಲವಾಗಿದೆ ಅಂತ ಅಂದ್ರೆ ಅವರು ಅವರಿಗೆ ಕೃಷಿ ಮಾಡಿಕೊಳ್ಳಿಕ್ಕೆ ತುಂಬಾ ಅನುಕೂಲವಾಗಿದೆ ನೀರಾವರಿಗೆ ಗೊತ್ತಾಯ್ತಾ ಇದನ್ನ ಬರೆದಿರ್ತಕ್ಕಂಥವರು ಮಾಲಾ ನಾಲ್ಕನೇ ತರಗತಿ ಮಕ್ಕಳೇ ನೆಕ್ಸ್ಟ್ ನೋಡಿ ಜಲಪಾತ ಜೋಗ ಜಲಪಾತ ಲೋಕವಿಖ್ಯಾತ ಕನ್ನಡ ನಾಡಿನ ಹೆಮ್ಮೆಯ ತಾಣ ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹಳ್ಳಿಯಲ್ಲಿ ಇದೆ ಇದನ್ನು ಬರೆದವರು ಸತೀಶ್ ಐದನೇ ತರಗತಿ ನೋಡಿ ಮಕ್ಕಳೇ ಜೋಗ್ ಜಲಪಾತ ಇದೊಂದು ಲೋಕವಿಖ್ಯಾತ ಅಲ್ವಾ ಹಾಗೆ ನೋಡಿ ಕನ್ನಡ ನಾಡಿನ ಹೆಮ್ಮೆಯ ತಾಣ ಈ ಜಲಪಾತ ಜೋಗ್ ಜಲಪಾತ ಎಲ್ಲಿದೆ ನಮ್ಮ ಕರ್ನಾಟಕದಲ್ಲಿದೆ ಅಲ್ವಾ ಅದು ಎಲ್ಲಿ ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹಳ್ಳಿಯಲ್ಲಿ ಇದೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ್ ಹಳ್ಳಿಯಲ್ಲಿ ಈ ಒಂದು ಜಲಪಾತ ಇದೆ ಈ ಒಂದು ಜೋಗ್ ಜಲಪಾತದಲ್ಲಿ ಹರಿತಕ್ಕಂತಹ ನದಿ ಯಾವುದು ಮಕ್ಕಳೇ ಯಾವುದು ಶರಾವತಿ ನದಿ ಅಲ್ವಾ ಓಕೆ ಯಾರ್ಯಾರು ಈ ಜಲಪಾತವನ್ನ ನೋಡಿಲ್ವೋ ಒಮ್ಮೆ ಹೋಗ್ಬಿಟ್ಟು ಜೋಗ್ ಜಲಪಾತವನ್ನ ನೋಡಿ ಬನ್ನಿ ಮಕ್ಕಳೇ ಗೊತ್ತಾಯ್ತಾ ಓಕೆ ನೆಕ್ಸ್ಟ್ ನೋಡಿ ಸ್ವಾಮಿ ವಿವೇಕಾನಂದ ವಿವೇಕಾನಂದರು ಹಿಂದೂ ಧರ್ಮದ ಹಿರಿಮೆಯನ್ನು ಜಗತ್ತಿಗೆ ಸಾರಿದರು ಇವರ ಬಾಲ್ಯದ ಹೆಸರು ನರೇಂದ್ರ ತಂದೆ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿ ಇದನ್ನು ಬರೆದವರು ವಿನಾಯಕ್ ಮೂರನೇ ತರಗತಿ ನೋಡಿ ಮಕ್ಕಳೇ ಸ್ವಾಮಿ ವಿವೇಕಾನಂದ ಹೆಸರು ಎಲ್ಲರೂ ಕೂಡ ಕೇಳಿರ್ತೀರಾ ಅಲ್ವಾ ಕೇಳಿರ್ತಿರಲ್ವಾ ಈ ಸ್ವಾಮಿ ವಿವೇಕಾನಂದರ ಜನ್ಮ ದಿನವನ್ನ ಯುವಕರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ ಇವರು ಹಿಂದೂ ಧರ್ಮದ ಹಿರಿಮೆಯನ್ನ ಜಗತ್ತಿಗೆ ಸಾರಿದ್ದಾರೆ ಅಲ್ವಾ ಹಾಗೆ ಇವರ ಬಾಲ್ಯದ ಹೆಸರು ಈ ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರೇನಾಗಿತ್ತು ಅಂದ್ರೆ ನರೇಂದ್ರ ಅನ್ನುವಂಥದ್ದು ಆಗಿತ್ತು ಹಾಗೆ ಇವರ ತಂದೆ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿ ವಿಶ್ವನಾಥ ದತ್ತ ಮತ್ತೆ ಭುವನೇಶ್ವರಿ ದೇವಿಯ ಮಗ ಯಾರು ಸ್ವಾಮಿ ವಿವೇಕಾನಂದರು ಗೊತ್ತಾಯ್ತ ಮಕ್ಕಳೇ ನೆಕ್ಸ್ಟ್ ನೋಡಿ ನಾಡಹಬ್ಬ ನಮ್ಮ ನಾಡಹಬ್ಬ ದಸರಾ ಇದಕ್ಕೆ ಶರನ್ನವರಾತ್ರಿ ಎಂದು ಕರೆಯುತ್ತಾರೆ ಮೈಸೂರು ದಸರಾ ರಾಜ ಪರಂಪರೆಯನ್ನು ಪ್ರತಿನಿಧಿಸುತ್ತದೆ ಇಲ್ಲಿ ಇಲ್ಲಿನ ಜಂಬೂ ಸವಾರಿ ಆಕರ್ಷಣೀಯ ತಾಮಸ್ ಐದನೇ ತರಗತಿ ನಾಡಹಬ್ಬ ಈಗ ತಾನೇ ನಾವು ದಸರಾವನ್ನ ಆಚರಿಸಿದ್ದೇವೆ ಮಕ್ಕಳೇ ಅಲ್ವಾ ಇದನ್ನ ಶರನವರಾತ್ರಿ ಅಂತ ಹೇಳ್ತೀವಿ ಈಗ ನವರಾತ್ರಿ ಉತ್ಸವ ನಡೆಯುವುದು ಯಾವಾಗ ದಸರಾದಲ್ಲಿ ಅದು ಮೈಸೂರು ದಸರಾ ಅಂತ ಹೇಳಿಕೊಂಡೆ ಅದು ಪ್ರಸಿದ್ಧಿಯನ್ನ ಪಡೆದಿದೆ ಅಲ್ವಾ ಅದು ಮೈಸೂರು ದಸರಾ ರಾಜಪರಂಪರೆಯನ್ನ ಪ್ರತಿನಿಧಿಸುತ್ತದೆ ಮತ್ತೆ ಅಲ್ಲಿ ನಡೆತಕ್ಕಂತಹ ಜಂಬೂ ಸವಾರಿಯೂ ಕೂಡ ಅತ್ಯಂತ ಆಕರ್ಷಣೀಯವಾಗಿರುತ್ತೆ ಮಕ್ಕಳೇ ಒಮ್ಮೆ ಮೈಸೂರು ದಸರಾವನ್ನ ಹೋಗಿ ನೋಡಿ ಮಕ್ಕಳೇ ನೆಕ್ಸ್ಟ್ ನೋಡಿ ಗಾದೆ ದುಡಿದವನಿಗೆ ದುಃಖವಿಲ್ಲ ಸೋಮಾರಿಗೆ ಸುಖವಿಲ್ಲ ಇದನ್ನ ಬರೆದವರು ಬೇಗಂ ಮೂರನೇ ತರಗತಿ ನೋಡಿ ಮಕ್ಕಳೇ ಈಗ ಗಾದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನುವಂತಹ ಒಂದು ಮಾತಿದೆ ಅಲ್ವಾ ಹಿರಿಯರು ಹೇಳಿರ್ತಕ್ಕಂಥದ್ದು ಮಕ್ಕಳೆ ಗಾದೆ ಅನ್ನೋದು ಹಿರಿಯರು ಹೇಳಿರ್ತಕ್ಕಂಥದ್ದು ಇದು ತುಂಬಾ ಅರ್ಥವತ್ತಾಗಿರುತ್ತೆ ಇದು ಅರ್ಥವತ್ತಾಗಿರುತ್ತೆ ಈ ಗಾದೆಗೆ ತುಂಬಾ ಅರ್ಥ ಇದೆ ಮಕ್ಕಳೆ ನೋಡಿ ಇಲ್ಲಿ ದುಡಿದವನಿಗೆ ದುಃಖವಿಲ್ಲ ಹೌದು ಹಾಗಾದ್ರೆ ದುಡಿದವನಿಗೆ ಯಾಕೆ ದುಃಖ ಇರಲ್ಲ ದುಡಿದವನು ಕಷ್ಟಪಟ್ಟು ಏನ್ ಮಾಡ್ತಾನೆ ದುಡಿತಾನೆ ದುಡಿದು ಏನ್ ಮಾಡ್ತಾನೆ ಅವನು ಹಣವನ್ನ ಸಂಪಾದನೆ ಮಾಡ್ತಾನೆ ಹಣ ಸಂಪಾದನೆ ಮಾಡಿ ಅವನಿಗೆ ಏನೆಲ್ಲ ವಸ್ತುಗಳು ಬೇಕೋ ಆ ವಸ್ತುಗಳನ್ನೆಲ್ಲ ಏನ್ ಮಾಡ್ತಾನೆ ಅವನು ತನ್ಕೋತಾನೆ ಆದ್ರಿಂದ ಅವನಿಗೆ ದುಃಖ ಇರಲ್ಲ ಹಾಗೆ ದುಃಖ ಇರಲ್ಲ ಅಂದ್ರೆ ಯಾವುದೇ ರೀತಿಯ ಒಂದು ಕಷ್ಟ ಇರಲ್ಲ ಅಂತ ಹೇಳಿಕೊಂಡು ಅವನು ದುಡಿಮೆ ಮಾಡಿ ತನ್ನ ಒಂದು ತನ್ನಗೆ ಬಂದಿರತಕ್ಕಂತಹ ಒಂದು ಸಂಪಾದನೆಯಿಂದ ಎಲ್ಲ ವಸ್ತುಗಳನ್ನ ಅವನು ಏನೆಲ್ಲ ಬೇಕು ಜೀವನೋಪಾಯ ಜೀವನೋಪಾಯಕ್ಕೆ ಅಂತ ಹೇಳ್ಕೊಂಡು ಅದನ್ನ ಈಡೇರಿಸ್ಕೊತಾನೆ ಅಲ್ವಾ ಆದ್ರಿಂದ ದುಡಿದವನಿಗೆ ದುಃಖವಿಲ್ಲ ಹಾಗೆ ಸೋಮಾರಿಗೆ ಸುಖವಿಲ್ಲ ನೋಡಿ ಸೋಮಾರಿ ಈತ ಏನು ಕೆಲಸ ಇರ್ತಕ್ಕಂಥವನು ಇವನು ಏನ್ ಮಾಡ್ತಾನೆ ತನ್ನ ತಂದೆ ಕೊಟ್ಟಿರ್ತಕ್ಕಂತಹ ಅಮೌಂಟ್ ಅನ್ನ ಖರ್ಚು ಮಾಡ್ತಾನೆ ತನ್ನತ್ರ ಏನೂ ಕೂಡ ಕಾಸಿರೋಂಗಿಲ್ಲ ತನ್ನ ತಂದೆ ಕೊಟ್ರೆ ಮಾತ್ರ ಕಾಸು ಇಲ್ಲ ಅಂದ್ರೆ ಅವನಿಗೆ ಕಾಸಿಲ್ಲ ತಂದೆ ಕಾಸು ಎಲ್ಲಿವರೆಗೆ ಬರುತ್ತೆ ತಾನೆ ಖರ್ಚಾಗುವ ಅವನಿಗೆ ಸುಖವಿರಲ್ಲ ನೆಕ್ಸ್ಟ್ ಅವನಿಗೆ ಬೇಕು ಅಂತ ಕೂಡ ಅಮೌಂಟ್ ಅವನ ಜೊತೆ ಇರಲ್ಲ ಮಕ್ಕಳೇ ಗೊತ್ತಾಯ್ತಾ ಓಕೆ ನೆಕ್ಸ್ಟ್ ನೋಡಿ ಮನೆ ಮದ್ದು ತೊಳೆದ ಸೀಬೆ ಹಣ್ಣಿನ ಎಲೆ ಮತ್ತು ಉಪ್ಪನ್ನು ನೀರಿಗೆ ಹಾಕಿ ಕುದಿಸಬೇಕು ಕುದಿಸಿದ ನೀರನ್ನು ಹಿತವಾದ ಶಾಖದಲ್ಲಿ ಮುಕ್ಕಳಿಸಿದರೆ ಹಲ್ಲು ನೋವು ಶಮನವಾಗುತ್ತದೆ ಇದನ್ನು ಬರೆದಿರ್ತಕ್ಕಂಥವರು ಗಾಯತ್ರಿ ಐದನೇ ತರಗತಿ ಈಗ ಮನೆಮದ್ದು ಮನೆಮದ್ದು ಅಂದ್ರೆ ಏನು ಮಕ್ಕಳೇ ಮನೆಮದ್ದು ಅಂದ್ರೆ ಮನೆಯಲ್ಲಿಯೇ ತಯಾರಿಸಿಕೊಳ್ಳುವಂತಹ ಔಷಧಿ ಗೊತ್ತಾಯ್ತಾ ಈಗ ಇಲ್ಲಿ ಕೊಟ್ಟಿರ್ತಕ್ಕಂತಹದ್ದು ಏನು ಮನೆಮದ್ದು ಹಲ್ಲು ನೋವು ಹಲ್ಲು ನೋವಾದ್ರೆ ಏನ್ ಮಾಡಬೇಕು ಅಂತ ಹೇಳಿಕೊಂಡು ಕೊಟ್ಟಿದ್ದಾರೆ ನೋಡಿ ತೊಳೆದ ಸಿಬೆ ಹಣ್ಣಿನ ಎಲೆಯನ್ನ ಮತ್ತೆ ಉಪ್ಪನ್ನ ನೀರಿಗೆ ಹಾಕಿ ಕುದಿಸಿದ್ರೆ ಕುದಿಸ್ಕೊಂಡು ಆ ಕುದಿಸಿರ್ತಕ್ಕಂತಹ ನೀರನ್ನ ಏನ್ ಮಾಡಬೇಕು ಬಾಯಲ್ಲಿ ಹಾಕ್ಬಿಟ್ಟು ಮುಕ್ಕಳಿಸಿ ಉಗಿಬೇಕು ಅದನ್ನ ಆಗ ಏನಾಗುತ್ತೆ ಹಲ್ಲು ನೋವು ಕಡಿಮೆಯಾಗುತ್ತೆ ಆಗುತ್ತೆ ಅನ್ನುವಂಥದ್ದನ್ನ ಗಾಯತ್ರಿ ಬರೆದಿರ್ತಕ್ಕಂಥದ್ದು ಹೀಗೆ ಇನ್ನೂ ಅನೇಕ ರೀತಿಯ ಮನೆಮದ್ದುಗಳನ್ನ ಮಾಡ್ಕೋಬಹುದು ನಾವು ಕೂಡ ಅಲ್ವಾ ಓಕೆ ನೆಕ್ಸ್ಟ್ ನೋಡಿ ರಾಧಾ ನೀನು ಕೆಲವು ಲೇಖನಗಳನ್ನು ಓದಲು ಕಷ್ಟಪಟ್ಟ ಏಕೆ ಎಂದು ಶಿಕ್ಷಕಿ ಪ್ರಶ್ನಿಸಿದರು ಕೆಲವರ ಕೈ ಬರೆಹ ಚೆನ್ನಾಗಿರಲಿಲ್ಲ ಆದ್ದರಿಂದ ಓದಲು ಕಷ್ಟವಾಯಿತು ಮೇಡಂ ಎಂದು ಹೇಳಿದಳು ಬರೆಹ ಚೆನ್ನಾಗಿರಲಿಲ್ಲ ಎಂದರೆ ಅದು ಹೇಗಿತ್ತು ಎಂದು ಶಿಕ್ಷಕಿ ಕೇಳಿದರು ಮಾಲಾ ಮಾಲ ಬರೆದಿರುವುದು ಸ್ಪಷ್ಟವಾಗಿ ಕಾಣಿಸುತ್ತಿಲ್ಲ ಮೇಡಮ್ ಆದರೆ ಗಾಯತ್ರಿ ಬರೆದಿರುವ ಅಕ್ಷರಗಳು ಮುದ್ರಿತ ಆಕಾರದಲ್ಲಿಲ್ಲ ಇನ್ನು ಯೂಸಫ್ನು ತನ್ನ ಬರೆಹದಲ್ಲಿ ಪದಗಳ ನಡುವೆ ಸ್ಥಳವನ್ನೇ ಬಿಟ್ಟಿಲ್ಲ ಎಂದಳು ನೋಡಿ ಮಕ್ಕಳೇ ರಾಧಾ ನೀನು ಕೆಲವು ಲೇಖನಗಳನ್ನ ಓದಲಿಕ್ಕೆ ಕಷ್ಟಪಟ್ಟೆಲ್ಲ ಏಕೆ ಅಂತ ಹೇಳಿಕೊಂಡು ಏನ್ಮಾಡ್ತಾರೆ ಶಿಕ್ಷಕಿ ಕೇಳ್ತಾರೆ ಪ್ರಶ್ನಿಸ್ತಾರೆ ಹಾಗೆ ರಾಧಾ ಏನ್ ಹೇಳ್ತಿದ್ದಾಳೆ ನೋಡಿ ಕೆಲವರ ಕೈ ಬರಹ ಚೆನ್ನಾಗಿರ್ಲಿಲ್ಲ ಕೆಲವರು ಬರ್ದಿರ್ತಕ್ಕಂಥದ್ದು ಚೆನ್ನಾಗಿ ಬರ್ದಿರ್ಲಿಲ್ಲ ಅವರು ಆದ್ರಿಂದ ನನಗೆ ಓದಲು ಕಷ್ಟ ಆಯಿತು ಮೇಡಮ್ ಅಂತ ಹೇಳಿಕೊಂಡು ರಾಧಾ ಉತ್ತರಿಸ್ತಾ ಇದ್ದಾಳೆ ಹಾಗೆ ಬರೇಹ ಚೆನ್ನಾಗಿರ್ಲಿಲ್ಲ ಎಂದ್ರೆ ಅದು ಹೇಗಿತ್ತು ಬರೇಹ ಚೆನ್ನಾಗಿರ್ಲಿಲ್ಲ ಅಂದೆಲ್ಲ ಹಾಗಾದ್ರೆ ಹೇಗಿತ್ತು ಅದು ಅಂತ ಹೇಳಿಕೊಂಡು ಟೀಚರ್ ಕೇಳಿದ್ರು ನೆಕ್ಸ್ಟ್ ನೋಡಿ ಮಾಲ ಬರೆದಿರುವ ಮಾಲ ಬರೆದಿರುವುದು ಸ್ಪಷ್ಟವಾಗಿ ಕಾಣಿಸುತ್ತಿಲ್ಲ ಮೇಡಮ್ ಮಾಲ ಬರೆದಿರ್ತಕ್ಕಂಥದ್ದು ಅಕ್ಷರಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇರಲಿಲ್ಲ ಅಂತ ಹೇಳಿಕೊಂಡು ರಾಧಾ ಹೇಳಿದ್ಲು ಆದರೆ ಗಾಯತ್ರಿ ಬರೆದಿರುವುದು ಬರೆದಿರುವ ಅಕ್ಷರಗಳು ಮುದ್ರಿತ ಆಕಾರದಲ್ಲಿರಲಿಲ್ಲ ಗಾಯತ್ರಿ ಬರೆದಿರೋದು ಮುದ್ರಿತ ಆಕಾರದಲ್ಲಿರಲಿಲ್ಲ ಪ್ರಿಂಟೆಡ್ ರೂಪದಲ್ಲಿ ಇರಲಿಲ್ಲ ಇನ್ನು ಯೂಸಫ್ ತನ್ನ ಬರೆಹದಲ್ಲಿ ಪದಗಳ ನಡುವೆ ಸ್ಥಳವನ್ನೇ ಬಿಟ್ಟಿಲ್ಲ ಯೂಸಫ್ ಬರೆಹದಲ್ಲಿ ಪದಗಳ ನಡುವೆ ಸ್ಥಳವನ್ನೇ ಬಿಟ್ಟಿರಲಿಲ್ಲ ಅಂತ ಹೇಳಿಕೊಂಡು ರಾಧಾ ಹೇಳಿದ್ಲು ಹಾಗೆ ಇತರರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು ಬೇರೆಯವರು ಕೂಡ ತಮ್ಮ ತಮ್ಮ ಅನಿಸಿಕೆಗಳನ್ನ ಜೊತೆ ಶಿಕ್ಷಕರ ಜೊತೆ ಹೇಳಿಕೊಂಡರು ಹಾಗೆ ಶಿಕ್ಷಕಿ ಚರ್ಚೆಯಲ್ಲಿ ಬಂದ ಅಭಿಪ್ರಾಯವನ್ನು ಒಟ್ಟುಗೂಡಿಸಿದರು ಚರ್ಚೆಯಲ್ಲಿ ಬಂದಿರತಕ್ಕಂತಹ ಅಭಿಪ್ರಾಯವನ್ನ ಅವೊಬ್ಬರ ಅಭಿಪ್ರಾಯ ಒಂದೊಂದು ರೀತಿ ಇರುತ್ತೆ ಅಲ್ವಾ ಅದೆಲ್ಲವನ್ನೂ ಕೂಡ ಒಟ್ಟುಗೂಡಿಸಿದ್ರು ಹಾಗೆ ಬರವಣಿಗೆಯು ಚೆನ್ನಾಗಿರಬೇಕಾದರೆ ಅದು ಹೇಗಿರಬೇಕು ಎನ್ನುವ ಬಗ್ಗೆ ತಿಳಿಸುತ್ತಾ ಬರವಣಿಗೆ ಚೆನ್ನಾಗಿರಬೇಕು ಅಂದ್ರೆ ಅದು ಹೇಗಿರಬೇಕಾಗಾದ್ರೆ ಅನ್ನೋದನ್ನ ಈಗ ಟೀಚರ್ ತಿಳಿಸ್ಕೊಡ್ತಾ ಇದ್ದಾರೆ ನೋಡಿ ನಾವು ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು ಫಸ್ಟ್ ಪಾಯಿಂಟ್ ಏನು ನಾವು ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರಿಬೇಕಾಗುತ್ತೆ ಹಾಗೆ ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು ಸುಲಭವಾಗಿ ಓದ್ಲಿಕ್ಕೆ ಬರಬೇಕು ಹಾಗೆ ಓದಿದ್ದು ಂತೆ ನಾವು ಬರಿಬೇಕಾಗುತ್ತೆ ಹಾಗೆ ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬೇಕು ಅಕ್ಷರಗಳನ್ನ ಬರೆಯುವಾಗ ಒಂದು ದೊಡ್ಡದು ಒಂದು ಚಿಕ್ಕದು ಅಕ್ಷರ ಮಾಡಿ ಬರಿಬಾರದು ಒಂದೇ ಗಾತ್ರದಲ್ಲಿ ಬರೆದ್ರೆ ಅದನ್ನ ಚೆನ್ನಾಗಿ ಓದ್ಲಿಕ್ಕೆ ಬರುತ್ತೆ ಅಂತ ಹೇಳ್ಕೊಂಡು ಟೀಚರ್ ಹೇಳ್ತಿದ್ದಾರೆ ಹಾಗೆ ಬರೆಯುವ ಪ್ರತಿ ಅಕ್ಷರವು ಮುದ್ರಿತ ಅಕ್ಷರಗಳ ಆಕಾರದಲ್ಲಿ ಇರಬೇಕು ನೋಡಿ ಬರೆಯುವಂತಹ ಪ್ರತಿ ಅಕ್ಷರವೂ ಕೂಡ ಮುದ್ರಿತ ಆಕಾರದಲ್ಲಿರಬೇಕು ಅಂದ್ರೆ ಪ್ರಿಂಟೆಡ್ ರೂಪದಲ್ಲಿ ಇರಬೇಕು ಒಂದು ದೊಡ್ಡದು ಒಂದು ಚಿಕ್ಕದು ಆಗಿರಬಾರದು ಅಂತ ಹೇಳಿದ್ರು ನಾನು ಕೂಡ ನಿಮಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ ಮಕ್ಕಳೇ ಅಲ್ವಾ ಓಕೆ ನೋಡಿ ಒಂದು ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು ನೋಡಿ ಒಂದು ಪದದಲ್ಲಿನ ಅಕ್ಷರಗಳು ಒಂದು ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಬರಿಬೇಕು ಹಾಗೆ ನಡುವೆ ಸ್ಥಳವನ್ನ ಬಿಡದಂತೆ ಬರಿಬೇಕು ಈಗ ಪದದಲ್ಲಿಯ ಅಕ್ಷರಕ್ಕೆ ಮಧ್ಯ ಗ್ಯಾಪ್ ಅನ್ನ ಜಾಸ್ತಿ ಕೊಡಬಾರ್ದು ಮಕ್ಕಳೇ ನೋಡಿ ಇಲ್ಲಿ ಈಗ ಬಿಡದಂತೆ ಉದಾಹರಣೆಗೆ ನೋಡಿ ಇದು ಹೇಗೆ ಬರ್ದಿದ್ದಾರೆ ಹಾಗೆ ಒಂದು ಪದದಲ್ಲಿಯ ಮಧ್ಯ ಮಧ್ಯ ಅಕ್ಷರ ಏನ್ ಮಾಡಬಾರ್ದು ಸ್ಥಳವನ್ನ ಬಿಡಬಾರದು ಬಿಡದಂತೆ ಬರೀಬೇಕು ಗೊತ್ತಾಯ್ತಾ ಅಕ್ಷರದಿಂದ ಇನ್ನೊಂದು ಅಕ್ಷರಕ್ಕೆ ಮಧ್ಯೆ ಗ್ಯಾಪ್ ಜಾಸ್ತಿ ಕೊಟ್ಟಬಾರದ್ರೆ ಏನಾಗುತ್ತೆ ಅದು ಓದಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಪದದಲ್ಲಿಯ ಅಕ್ಷರಗಳಿಗೆ ಗ್ಯಾಪ್ ಜಾಸ್ತಿ ಕೊಡಬಾರದು ಹಾಗೆ ಪದಗಳನ್ನು ಗುರುತಿಸಲು ಸಹಾಯ ಸಹಾಯವಾಗುವಂತೆ ಪದಗಳ ನಡುವೆ ಸ್ವಲ್ಪ ಸ್ಥಳವನ್ನು ಬಿಟ್ಟು ಬರೆಯಬೇಕು ಈಗ ಪದಗಳನ್ನ ಗುರುತಿಸಬೇಕು ಅಂತ ಅಂದ್ರೆ ಪದಗಳ ಮಧ್ಯ ಏನ್ ಮಾಡಬೇಕು ಸ್ವಲ್ಪ ಸ್ವಲ್ಪ ಗ್ಯಾಪ್ ಅನ್ನ ಕೊಟ್ಟು ಬರಿಬೇಕಾಗುತ್ತೆ ಈಗ ಎಲ್ಲವನ್ನ ಸೇರಿಸಿ ಬರೆದ್ರೆ ಓದ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಈಗ ಒಂದೇ ಪದ ನೋಡಿ ಈಗ ಬರೆಯಬೇಕು ಅನ್ನೋದು ಒಂದು ಪದ ಆಗುತ್ತೆ ಹಾಗೆ ಮಧ್ಯ ಏನ್ ಮಾಡಬೇಕು ಇಲ್ಲಿ ಗ್ಯಾಪ್ ಕೊಡಬೇಕು ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಇದನ್ನ ಬರಿಬೇಕು ಒಂದು ಅನ್ನೋದನ್ನ ಬರಿಬೇಕು ಅಲ್ವಾ ಈಗ ಪದಗಳ ನಡುವೆ ಇನ್ನೊಂದು ಪದಗಳನ್ನ ಗುರುತಿಸೋಕೆ ಸಹಾಯ ಆಗ್ಬೇಕು ನಮ್ಗೆ ಈಗ ತುಂಬಾ ಕಷ್ಟ ಆಗ್ಬಾರ್ದು ಓದಲಿಕ್ಕೆ ಆ ರೀತಿ ನಾವು ಬರಿಬೇಕು ನೆಕ್ಸ್ಟ್ ನೋಡಿ ಒಂದು ಸಾಲಿನ ಅಕ್ಷರಗಳು ಮತ್ತೊಂದು ಸಾಲಿನ ಅಕ್ಷರಗಳಿಗೆ ತಾಗದಂತೆ ಸಾಲುಗಳ ನಡುವೆ ಸೂಕ್ತ ಸ್ಥಳವನ್ನು ಬಿಟ್ಟು ಬರೆಯಬೇಕು ನೋಡಿ ಈಗ ಒಂದು ಸಾಲ ತಕ್ಷಣ ಒಂದ್ಸಾಲ ತಕ್ಷಣ ಇಲ್ಲೇ ನೋಡಿ ಇಲ್ಲಿ ಮಧ್ಯ ಏನ್ ಮಾಡ್ಬೇಕು ಮೇಲಿನ ಸಾಲು ಮತ್ತೆ ಕೆಳಗಿನ ಕೆಳಗಿನ ಸಾಲು ತಾಗದಂತೆ ಅಕ್ಷರಗಳನ್ನ ಬರಿಬೇಕು ನಡುವೆ ಸೂಕ್ತವಾದಂತಹ ಸ್ಥಳವನ್ನ ಬಿಟ್ಟು ಬರಿಬೇಕು ಸ್ವಲ್ಪ ಸ್ಥಳವನ್ನ ಬಿಟ್ಟು ಬಿಟ್ಟು ಬರೆದ್ರೆ ಅದು ಚೆನ್ನಾಗಿ ಓದ್ಲಿಕ್ ಬರುತ್ತೆ ಅಕ್ಷರ ಹಾಗೂ ಸಾಲುಗಳು ಓರಿಯಾಗಿರಬಾರದು ಎಂದು ಹೇಳಿದರು ಅಕ್ಷರ ಮತ್ತೆ ಸಾಲುಗಳು ಓರೆಯಾಗಿರಬಾರದು ಅನ್ನೋದನ್ನ ಟೀಚರ್ ಹೇಳಿದ್ರು ವಿದ್ಯಾರ್ಥಿಗಳು ಚೆನ್ನಾಗಿ ಬರೆಯುವ ಕ್ರಮ ತಿಳಿದು ಸಂತಸಗೊಂಡರು ಟೀಚರ್ ಹೇಳಿರ್ತಕ್ಕಂತಹ ಈ ಚೆನ್ನ ಕೈ ಬರಹ ಚೆನ್ನಾಗಿ ಬರೀಬೇಕು ಬರಬೇಕು ಚೆನ್ನಾಗಿ ಓದ್ಲಿಕ್ಕೆ ಬರಬೇಕು ಅಂತ ಅಂದ್ರೆ ಹೇಗೆ ಅನ್ನೋದನ್ನ ಟೀಚರ್ ಹೇಳಿದ್ರಲ್ವಾ ಅದನ್ನ ಕೇಳ್ಕೊಂಡ್ಬಿಟ್ಟು ವಿದ್ಯಾರ್ಥಿಗಳಿಗೆಲ್ಲ ಏನಾಯ್ತು ತುಂಬಾ ಸಂತೋಷ ಆಯ್ತು ಆಯಿತು ಬರೆಯುವಂತಹ ಕ್ರಮವನ್ನ ಎಲ್ಲರೂ ಕೂಡ ತಿಳ್ಕೊಂಡ್ರು ಆದ್ರಿಂದ ಖುಷಿಯಾಯಿತು ಓಕೆ ಮಕ್ಕಳೇ ನೀವು ಕೂಡ ಇದೇ ರೀತಿ ಕ್ರಮವನ್ನ ಅನುಸರಿಸಿ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು ನೀವು ಕೂಡ ತುಂಬಾ ಚೆನ್ನಾಗಿ ಬರೀತೀರಾ ಮಕ್ಕಳೇ ಆದ್ರೂ ಈ ರೀತಿ ಕ್ರಮವನ್ನು ಅನುಸರಿಸಿ ಬರೆದ್ರೆ ತುಂಬಾ ಈಸಿಯಾಗಿ ಕಷ್ಟ ಆಗದ ರೀತಿಯಲ್ಲಿ ಓದಲಿಕ್ಕೆ ನಮಗೆ ಸಹಾಯ ಆಗುತ್ತೆ ಹಾಗೆ ಬರಿತೀರಿ ಅಲ್ವಾ ಮಕ್ಕಳೇ ಹಾಗೆ ಬರೀರಿ ಮತ್ತೆ ಇನ್ನೊಮ್ಮೆ ಈ ಪಾಠವನ್ನ ಓದಿ ಮಕ್ಕಳೇ ಥ್ಯಾಂಕ್ ಯು